ಟಾಪ್ ಅಲ್ಲಿ ಯಾವ ತರ ಇರುತ್ತೆ ಅದನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಂಗ ಲೈವ್ ಅಲ್ಲಿ ಬನ್ನಿ. ಹಾಗೆ ನಾವಿವತ್ತು ಇದು 400 ವ್ಯಾಟ್ ಸ್ಪೀಕರ್ಸ್. ಇದು ಇದರಲ್ಲಿ ನಮ್ಗೆ ಹೆಚ್ಚಾಗಿ ಬರೋದು ಸಕತ್ ವಾಯ್ಸ್ ಜಾಸ್ತಿ ಬರುತ್ತೆ. ಈ ಕೋನ್ ಪೇಪರ್ ಅದಕ್ಕೆ ಡಿಸೈನ್ ಆಗಿರುವಂಥದ್ದು ಇದು. ಹಾಗೆ ಅದು ಬಿಟ್ಟರೆ ನಾವು ಇದನ್ನು ಬೇಸ್ ಸ್ಪೀಕರ್ ನೋಡ್ಬೋದು. ಇದರಲ್ಲಿ ವಾಲ್ಯೂಮ್ ಜಾಸ್ತಿ ಬರಲ್ಲ, ಸ್ವಲ್ಪ ಉಪರಿ ಸಬ್ ಏನು ವಾಲ್ಯೂಮ್ ಬರುತ್ತೆ ಆ ಥರದ ವಾಲ್ಯೂಮ್ ಜಾಸ್ತಿ ಬರುತ್ತೆ. ಸೊ ಇದು ನೀವು ಎಚ್ಅಪ್ ನೋಡ್ಬೋದು. ಹಾಗೆ ನಾನು ನಿಮ್ಗೆ ಇವಾಗ ಇಲ್ಲಿ ಓಪನ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಒಳಗಡೆ ಇರುವಂಥ ಎಲ್ಲ ಕನೆಕ್ಷನ್ ನೋಡ್ಬೋದು. ಹಾಗೆ ನಾನು ಇನ್ನೊಂದು ಸ್ಪೀಕರ್, ಇದರಲ್ಲಿ ಜಾಸ್ತಿ ಬರೋದು ವಾಯ್ಸ್ ಇದು. ಸೊ ಇದನ್ನು ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ನೀವು ಇಲ್ಲಿ ಎಚ್ಅಪ್, ಇದರಲ್ಲಿ ನಾವು ಈಗ ಎಚ್ಅಪ್ಗೆ ನಾವು ಇಲ್ಲಿ ಇದು ನೋಡ್ಬೋದು, ಏನಾದರೂ ನೆಟ್ವರ್ಕ್ ಬೋರ್ಡ್ ನೋಡ್ಬೋದು. ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಒಂದು ಸೆಕೆಂಡ್ ನಿಮಗೆ ಟಾರ್ಚ್ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ, ಈ ನೆಟ್ವರ್ಕ್ ಬೋರ್ಡ್ ಬಂದಿರೋದು ಇದಕ್ಕೆ, ಏನು ಎಚ್ಅಪ್ಗೆ ಇರುವಂಥದ್ದು. ಹಾಗೆ ಈ ನೆಟ್ವರ್ಕ್ ಬೋರ್ಡ್ ಸ್ಪೀಕರ್ಗಿದೆ, ಇದು ಸ್ಪೀಕರ್ ಕನೆಕ್ಟ್ ಇದೆ. ಸೊ ನೀವು ಇಲ್ಲಿ ಯಾವ ಸ್ಪೀಕರ್ ಕಂಪನಿ ತೋರಿಸ್ತೀನಿ. ಫ್ರೆಂಡ್ಸ್ ಇದು 400 ವ್ಯಾಟ್ ಇದು. ಒಂದರಲ್ಲಿ 400 ವ್ಯಾಟ್ ಇದೆ ಇದು, ಹಾಗೆ ಇನ್ನೊಂದು 300 ವ್ಯಾಟ್ ಇದು. ಇದರಲ್ಲಿ ಹೆಚ್ಚು ಬರೋದು ವಾಯ್ಸ್ ಜಾಸ್ತಿ ಬರುತ್ತೆ ಇದು. ಇದು ಕಂಪನಿ ಬಂದು ಪಿ ಆಡಿಯೋ ಇದು. ಇದು ವುಡ್ಡಿಂದ ಮಾಡಿರುವಂಥ ಪೂರ್ತಿ ಬಾಕ್ಸ್ ಇದು. ಇದು ಆ್ಯಕ್ಚುಲಿ ಇದು ನಾವು ರೆಡಿಮೇಡ್ ಎಕ್ಸ್ಟ್ರಾ ನಾವು ಮಾಡಿಸಿದ್ದಿದ್ದು, ಕಂಪ್ನಿಯಿಂದ ಬಂದಿರೋದಲ್ಲ. ಕಂಪ್ನಿಯಿಂದ ಬರೋದಲ್ಲ, JBL ಕೆಲವೊಂದೆಲ್ಲ ಸಿಲಿಸ್ಟೋನು ಈ ಥರದ ಕೆಲವೊಂದೆಲ್ಲ ಕಂಪನಿಯವರು ಆ ಥರ ಕಂಪ್ನಿ ಡಿಸೈನ್ ಇರುತ್ತೆ. ಇದು ಫ್ಲೈವುಡ್ಡಿಂದ ರೆಡಿ ಮಾಡಿರೋದು. ಟೋಟಲಿ ಇದು ಡಿಸೈನ್ ಬಂದು ಜಸ್ಟ್ ಕರ್ವ್ ಇದೆ. ಬ್ಯಾಕ್ ಸೈಡಲ್ಲಿ ನೀವು ಕರ್ವ್ ನೋಡ್ಬೋದು, ಜಸ್ಟ್ ಕರ್ವ್ ಇದೆ. ಇದರಿಂದ ವಾಯ್ಸ್ ಸಖತ್ ಲಾಂಗ್ ಹೋಗಿ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಹೋಲ್ ಏನಕ್ಕೆ ಇರೋದು ಅಂತ ಹೇಳಿದ್ರೆ, ಈಗ ಉಪ್ಪರ್ ಆಗೋ ಟೈಮಲ್ಲಿ ತುಂಬ ಏರ್ ಎಕ್ಸಾಸ್ಟ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಥರ ಪೂರ್ತಿ ರಂಧ್ರ ಮಾಡಿರ್ತಾರೆ ಎಲ್ಲ ಕಾರ್ನರಲ್ಲೂ. ಬ್ಯಾಕ್ ಡಿಸೈನ್ ನೋಡ್ಬೋದು, ಆಲ್ರೆಡಿ ಇದು ಯೂಸ್ ಮಾಡಿರುವಂಥ ಓಲ್ಡ್ ಸ್ಪೀಕರ್ ಇವು. ಇದಕ್ಕೂ ಆ್ಯಂಪ್ಲಿಫೈಯರ್ ಬಂದು 2K ಆ್ಯಂಪ್ಲಿಫೈಯರ್ ಇದಕ್ಕೆ ಹಾಕಬೇಕಾಗತ್ತೆ. ಹಾಕಿದ್ರೆ ಮಾತ್ರ ಸಖತ್ ವಾಲ್ಯೂಮ್ ಬರುತ್ತೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಮತ್ತೆ ಏನಾದರೂ ಕ್ವಶನ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಏನಿದ್ರು ನನಗೆ ಗೊತ್ತಿದ್ದಷ್ಟು ಸೊಲ್ಯೂಷನ್ ನಾನು ಪಕ್ಕ ಕೊಡ್ತೀನಿ. ಇದು ಬೇಸ್ ಸ್ಪೀಕರ್ ಇರೋದು. ಇದು ಕೋನ್ ಪೇಪರ್ ಕಂಡ್ರೆ ಗೊತ್ತಾಗುತ್ತೆ ಒಂಥರ ಯಾವ ಥರ ಅಂತ ಹೇಳಿದ್ರೆ, ಈ ಥರ ವಾಲ್ಯೂಮ್ ಬರೋ ಥರ ಎಲ್ಲ ಕೋನ್ ಪೇಪರಲ್ಲೇ ಡಿಸೈನಿಂಗ್ ಇರುತ್ತೆ ಇದರಲ್ಲಿ. ಇದು ಸ್ಪೀಕರ್ ಬೇರೆ ಕಂಪ್ನಿದು. ಇದು ಇದು NX ಆಡಿಯೋ 350 ವ್ಯಾಟ್ ಸ್ಪೀಕರ್ ಇದು. ಹಾಗೆ ಇವಾಗ ನಮ್ಮ ಸಬ್ಸ್ಕ್ರೈಬ್ ಇರುವವರು ಅಂಬಿ DJ ಸೌಂಡ್ಸ್ ಆ್ಯಂಡ್ ಸಿಸ್ಟಮ್ ಅವರು ಮೆಸೇಜ್ ಮಾಡಿದರು, ಸೂಪರ್ ವರ್ಕಿಂಗ್ ಅಂತ. ಓಕೆ, ಥ್ಯಾಂಕ್ ಯು ಬ್ರೋ.
ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಲಿಂಕ್ ಇದೆ, ಅದರಲ್ಲಿ ಮೆಸೇಜ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ, ಇಲ್ಲ ಹೊಸದಾಗಿ ಏನಾದರೂ ಸ್ಪೀಕರ್ಸ್ ಪರ್ಚೇಸ್ ಮಾಡೋದಿದ್ರೆ ಏನಾದರೂ ಐಡಿಯಾ ಬೇಕಾದರೆ ಕೇಳ್ಬೋದು. ಸೊ ನನಗೆ ಗೊತ್ತಿದ್ದಷ್ಟು ಸೊಲ್ಯೂಷನ್ ಅಂತೂ ಪಕ್ಕ ಕೊಡ್ತೀನಿ. ಇದು ಆಫ್ಟರ್ ತುಂಬ ಟೈಮ್, ಒಂದು 5 ಇಯರ್ಸ್ ಒಂದು 6 ಇಯರ್ಸ್ ಯೂಸ್ ಮಾಡಿದ ನಂತರ ತುಂಬ ಡ್ಯಾಮೇಜ್ ಆಗುತ್ತೆ. ಹೈಬ್ರೋ ಅಂತ ಕಂಪನಿ ಡಿ ಜೆ ಸ್ಪೀಕರ್ಸ್ ಅಂತ ಮತ್ತೊಬ್ಬರು ಅವರು ನಮ್ಮ ಸಬ್ಸ್ಕ್ರೈಬ್ ಇದ್ದವರು ಮೆಸೇಜ್ ಮಾಡಿದ್ರು, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಏನು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾವು ಈ ಸ್ಪೀಕರ್ಸ್ ನಾವು ಯೂಸ್ ಮಾಡಲ್ಲ ಆಫ್ಟರ್ ಈಗ ಕೋವಿಡ್ ಎಲ್ಲ ಟೈಮಲ್ಲಿ ಸ್ಪೀಕರ್ಸ್ ಎಲ್ಲ ತುಂಬ ಬದಿಗಿಟ್ಟರೆ ಡಸ್ಟ್ ಆಗುತ್ತೆ, ಒಳಗಡೆ ಎಲ್ಲ ಕಾರ್ಬನ್ ಬಂದಿರುತ್ತೆ, ಮತ್ತು ತುಂಬ ಹಳೆಯದಾದ ನಂತರ ಅದು ಪರ್ಫಾರ್ಮೆನ್ಸ್ ಭಾಳ ವೀಕ್ ಆಗಿಬಿಡುತ್ತೆ. ಸೊ ನಾವು ಕ್ವಾಲಿಟಿನೂ, ಮತ್ತು ಇದನ್ನು ತುಂಬ ಏನು ಮಾಯಿಶ್ಚರ್ ಆಗೋ ಜಾಗದಲ್ಲಿ ಅಂಥದ್ದು ಜಾಗದಲ್ಲಿ ಇಡಬಾರ್ದು. ಅಂದರೆ ಇವಾಗ ಹೊಸದಾಗಿ ನಾವು ಪರ್ಚೇಸ್ ಮಾಡಿದ್ರೆ ತುಂಬ ಪ್ರೋಗ್ರಾಮ್ ಮಾಡಿ ಅದನ್ನು ಅಮೌಂಟ್ ರಿಟರ್ನ್ ತೆಗೆದುಬಿಡಬೇಕು, ಇಲ್ಲಾಂದರೆ ಸ್ಪೀಕರ್ ಕ್ವಾಲಿಟಿ ಹೋಗುತ್ತೆ, ನಂತರ ಅಷ್ಟು ಪರ್ಫಾರ್ಮೆನ್ಸ್ ಇರೋಲ್ಲ. ಹೊಸದಾಗಿ ಹೊಸ ಮಟೀರಿಯಲ್ ಪರ್ಫಾರ್ಮೆನ್ಸೇ ಬೇರೆ ಥರ ಇರುತ್ತೆ, ಓಲ್ಡ್ ಮಟೀರಿಯಲ್ ಪರ್ಫಾರ್ಮೆನ್ಸೇ ಬೇರೆ ಥರ ಇರುತ್ತೆ. ಸೊ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ನೋಡ್ಕೊಳ್ಬೇಕಾಗತ್ತೆ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅಮೌಂಟ್ ತೆಗೆಯೋದು ತುಂಬ ಕಷ್ಟನೇ ಸರಿ. ಹಾಗೆ ಓಕೆ ಬಾಯ್. ಓಕೆ ಥ್ಯಾಂಕ್ ಯು.